ಮುಂಗಾರು ಹಂಗಾಮು ಆರಂಭಗೊಂಡಿದ್ದು ರೈತ ಬಾಂಧವರು ಕೃಷಿ ಕೈಂಕರ್ಯಗಳಲ್ಲಿ ನಿರತರಾಗಿದ್ದಾರೆ. ಉತ್ತಮ ಗುಣಮಟ್ಟದ ಬೀಜಗಳನ್ನು ಆಯ್ದು ಬಿತ್ತುವ ರೈತರು ರಸಗೊಬ್ಬರಗಳತ್ತಲೂ ವಿಶೇಷ ಗಮನ ಹರಿಸುವುದು ಅವಶ್ಯಕ. ಅಧಿಕೃತ ರಸಗೊಬ್ಬರಗಳನ್ನು ಬಳಸಿದಾಗ ಮಾತ್ರ ಅಪೇಕ್ಷಿತ ಇಳುವರಿ ದೊರೆಯಲು ಸಾಧ್ಯ. ಕೇಂದ್ರ ಸರ್ಕಾರ ಮುಂಗಾರು ಹಂಗಾಮಿಗಾಗಿ 21.75 ಲಕ್ಷ ಟನ್ಗಳಷ್ಟು ರಸಗೊಬ್ಬರವನ್ನು ಈಗಾಗಲೇ ಹಂಚಿಕೆ ಮಾಡಿದೆ. ಬೇಸಾಯಕ್ಕೆ ಪ್ರಮುಖವಾದ ಪರಿಕರಗಳಾದ ಬಿತ್ತನೆ ಬೀಜದ ಜೊತೆಗೆ ರಸಗೊಬ್ಬರವು ಸಹ ಅಷ್ಟೇ ಪ್ರಮುಖವಾಗಿರುತ್ತದೆ. ರಾಜ್ಯದ ಒಟ್ಟು ವಾರ್ಷಿಕ ಬೇಡಿಕೆಯು ಸುಮಾರು 36 ರಿಂದ 38 ಲಕ್ಷ ಟನ್ಗಳಷ್ಟು ರಸಗೊಬ್ಬರದ ಬೇಡಿಕೆ ಇದ್ದು, ಮುಂಗಾರು ಹಂಗಾಮಿಗೆ ಕೇಂದ್ರ ಸರ್ಕಾರವು 21.75 ಲಕ್ಷ ಟನ್ಗಳಷ್ಟು ರಸಗೊಬ್ಬರಗಳನ್ನು ಹಂಚಿಕೆ ಮಾಡಿರುತ್ತದೆ. ಇದರಲ್ಲಿ ಯೂರಿಯಾ ರಸಗೊಬ್ಬರ 8 ಲಕ್ಷ ಟನ್ಗಳು, DAP 4 ಲಕ್ಷ ಟನ್ಗಳು, ಕಾಂಪ್ಲೆಕ್ಸ್ 7 ಲಕ್ಷ ಟನ್ಗಳು ಮತ್ತು MOP ಅಂದರೆ ಮ್ಯೂರೇಟ್ ಆಫ್ ಪೊಟ್ಯಾಶ್ ಇದು 2 ಲಕ್ಷ ಟನ್ಗಳು ಮತ್ತು SSP 0.75 ಲಕ್ಷ ಟನ್ಗಳಷ್ಟು ಹಂಚಿಕೆಯನ್ನು ಮಾಡಲಾಗಿರುತ್ತದೆ. ರಾಜ್ಯದಲ್ಲಿ ಪ್ರಸ್ತುತ ಯಾವುದೇ ರಸಗೊಬ್ಬರದ ಕೊರತೆ ಇರುವುದಿಲ್ಲ. ಈಗ ಒಟ್ಟು ದಾಸ್ತಾನು 7.5 ಲಕ್ಷ ಟನ್ಗಳಷ್ಟು ಎಲ್ಲ ರಸಗೊಬ್ಬರಗಳ ದಾಸ್ತಾನು ಇರುತ್ತದೆ. ಜೊತೆಗೆ ಇದರಲ್ಲಿ ಕಾಪು ದಾಸ್ತಾನು ಯೋಜನೆಯಲ್ಲಿ ನಾವು ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಂಡಳಿಗಳ ವಿವಿಧ ಶಾಖೆಗಳಲ್ಲಿ ರಾಜ್ಯಾದ್ಯಂತ 2.55 ಲಕ್ಷ ಟನ್ಗಳಷ್ಟು ವಿವಿಧ ರಸಗೊಬ್ಬರಗಳನ್ನು ದಾಸ್ತಾನು ಮಾಡಲಾಗಿರುತ್ತದೆ. ಒಟ್ಟಾರೆ ಈ ಮುಂಗಾರು ಹಂಗಾಮಿಗೆ ರಸಗೊಬ್ಬರದ ಯಾವುದೇ ಕೊರತೆಯು ಆಗದಂತೆ ರಾಜ್ಯದಲ್ಲಿ ಮುನ್ನೆಚ್ಚರಿಕಾ ಕ್ರಮವನ್ನು ವಹಿಸಲಾಗಿರುತ್ತದೆ. ರೈತ ಬಾಂಧವರು ರಸಗೊಬ್ಬರಗಳನ್ನು ಖರೀದಿಸುವಾಗ ಕೆಲವು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತದೆ. ಅಧಿಕೃತ ಮಾರಾಟ ಮಳಿಗೆಗಳಲ್ಲಿ ಮಾತ್ರ ರಸಗೊಬ್ಬರ ಖರೀದಿಸಬೇಕು. ಈಗ ರಸಗೊಬ್ಬರಗಳನ್ನು ಹೆಚ್ಚು ಬೇಡಿಕೆ ಇರುವಂತಹ ಸಮಯ. ಈ ಸಮಯದಲ್ಲಿ ಅನೇಕ ವಿಧವಾದ ಚಟುವಟಿಕೆಗಳು ನಡೆಯುತ್ತಿರ್ತದೆ. ಅಂದರೆ ಕಲಬೆರಕೆ ರಸಗೊಬ್ಬರ ಮಾರಾಟ ಮಾಡೋದು ಅಥವಾ ನಕಲಿ ರಸಗೊಬ್ಬರ ಮಾರಾಟ ಮಾಡೋದು, ಇಂಥ ಒಂದು ಚಟುವಟಿಕೆಗಳು ನಡೀತಾ ಇರ್ತದೆ. ಆದ್ದರಿಂದ ತಾವೆಲ್ಲರೂ ಹೆಚ್ಚು ಮುಂಜಾಗ್ರತೆಯನ್ನು ವಹಿಸಬೇಕಾಗುತ್ತೆ. ಖರೀದಿ ಮಾಡೋದಕ್ಕೆ ಮುಂಚೆ ಆ ಒಂದು ರಸಗೊಬ್ಬರದ ಮಾರಾಟ ಮಳಿಗೆಯು ಅಧಿಕೃತವಾಗಿ ಪರವಾನಗಿ ಪಡೆದಿದೆಯೇ ಅನ್ನೋದನ್ನು ತಾವು ಪರಿಶೀಲಿಸಬೇಕಾಗುತ್ತದೆ. ಅಧಿಕೃತ ಮಾರಾಟ ಮಳಿಗೆಗಳಲ್ಲಿ ಮಾತ್ರ ತಾವು ರಸಗೊಬ್ಬರಗಳನ್ನು ಖರೀದಿ ಮಾಡಬೇಕಾಗುತ್ತದೆ. ಹಳ್ಳಿಗಳಿಗೆ ಲಾರಿಗಳ ಮೂಲಕ ಅಥವಾ ಟೆಂಪೋಗಳ ಮೂಲಕ ನೇರವಾಗಿ ಬಂದು ರಸಗೊಬ್ಬರ ಎಂದು ಕಡಿಮೆ ಬೆಲೆಗೆ ಮಾರಾಟ ಮಾಡ್ತೀವಿ ಅಂತ ರೈತರಿಗೆ ನಂಬಿಸುವಂಥ ವ್ಯಕ್ತಿಗಳ ತರುವಂಥ ರಸಗೊಬ್ಬರಗಳನ್ನು ತಾವು ಖರೀದಿ ಮಾಡಬಾರ್ದು. ಯಾಕಂದರೆ ಇದು ಅಧಿಕೃತವಾಗಿ ಇರುವಂಥ ಒಂದು ರಸಗೊಬ್ಬರ ಅಲ್ಲ. ಇದು ನಕಲಿ ಆಗಿರ್ಬೋದು ಅಥವಾ ಕಲಬೆರಕೆ ಆಗಿರ್ಬೋದು. ಇಂಥ ರಸಗೊಬ್ಬರಗಳು ತಮಗೆ ಕಂಡುಬಂದಲ್ಲಿ ಕೂಡಲೇ ತಮ್ಮ ಸಮೀಪದ ರೈತ ಸಂಪರ್ಕ ಕೇಂದ್ರ ಆಗ್ಬೋದು, ಸಹಾಯಕ ಕೃಷಿ ನಿರ್ದೇಶಕರು ಅಥವಾ ಜಂಟಿ ಕೃಷಿ ನಿರ್ದೇಶಕರಿಗೆ ಈ ಬಗ್ಗೆ ಮಾಹಿತಿಯನ್ನು ತಾವು ಒದಗಿಸಬೇಕಾಗುತ್ತೆ. ಇಂಥ ಒಂದು ಸಂದರ್ಭದಲ್ಲಿ ನಾವು ಹೆಚ್ಚು ಜಾಗೃತರಾಗಿಯೂ ಸಹ ಇರಬೇಕಾಗುತ್ತೆ. ರಸಗೊಬ್ಬರದ ಚೀಲದ ಹೊಲಿಗೆ, ಚೀಲದ ಮೇಲೆ ಪೋಷಕಾಂಶಗಳ ವಿವರ ಬರೆದಿರುವುದು, ಉತ್ಪಾದನೆ ಮಾಡಲಾದ ವರ್ಷ, ತಾರೀಖು, ಬ್ಯಾಚ್ ನಂಬರ್ ಮುಂತಾದ ವಿವರಗಳನ್ನು ನಮೂದು ಮಾಡಿರುವುದು ಎಲ್ಲವನ್ನೂ ಗಮನಿಸಿ ಎಲ್ಲ ವಿವರವುಳ್ಳ ಪಕ್ಕಾ ರಸೀದಿಯನ್ನು ಪಡೆದು ಖರೀದಿಸಬೇಕು. ಅಲ್ಲದೆ ರಸೀದಿ ಮತ್ತು ರಸಗೊಬ್ಬರದ ಸ್ವಲ್ಪ ಮಾದರಿಯನ್ನು ಜೋಪಾನವಾಗಿ ಎತ್ತಿಟ್ಟುಕೊಳ್ಳಬೇಕು. ಯಾವ ರಸಗೊಬ್ಬರವನ್ನು ತಗೊಳ್ಬೇಕು, ಯಾವ ಸಂಸ್ಥೆಯ ರಸಗೊಬ್ಬರವನ್ನು ತಗೊಳ್ಬೇಕು ಅನ್ನೋದನ್ನು ನಾವು ಗಮನಿಸಬೇಕಾಗುತ್ತೆ. ಅದರ ಮೇಲೆ ಪೋಷಕಾಂಶಗಳನ್ನು ನಮೂದು ಮಾಡಲಾಗಿರ್ತದೆ. ಅಲ್ಲದೆ ಆ ರಸಗೊಬ್ಬರ ಚೀಲದ ಹೊಲಿಗೆಯನ್ನು ನಾವು ಗಮನಿಸಬೇಕು. ಅದು ಒಂದೇ ಅದರದ ಮೇಲೆ ಎರಡೆರಡು ಹೊಲಿಗೆಗಳು ಅಥವಾ ಮೂರು ಹೊಲಿಗೆ ಆ ಥರ ಇರಬಾರ್ದು, ಕೈಯಿಂದ ಹೊಲಿಗೆ ಹಾಕಿರಬಾರ್ದು, ಅದನ್ನು ಸಹ ತಾವು ಗಮನಿಸಬೇಕು. ಮತ್ತು ಸಿಂಗಲ್ ಸೂಪರ್ ಫಾಸ್ಫೇಟ್ ಅಥವಾ ಮಿಶ್ರಣ ರಸಗೊಬ್ಬರಗಳಾದರೆ ಅದರ ಮೇಲೆ ಬ್ಯಾಚ್ ನಂಬರನ್ನು ನಾವು ಗಮನಿಸಬೇಕಾಗುತ್ತದೆ. ಯಾವ ವರ್ಷ ಮತ್ತು ಯಾವ ತಿಂಗಳಲ್ಲಿ ಅದು ಉತ್ಪಾದನೆ ಮಾಡಲಾಗಿದೆ ಅನ್ನೋದನ್ನು ಸಹ ಮುದ್ರಿತ ಮಾಡಿರ್ತಾರೆ. ಜೊತೆಗೆ ತಯಾರಕರು ಯಾರು, ಮಾರಾಟಗಾರರು ಯಾರು ಅನ್ನೋದನ್ನು ಸಹ ಅದರ ಮೇಲೆ ಮುದ್ರಿತವಾಗಿರ್ತದೆ. ಈ ಎಲ್ಲ ಅಂಶಗಳು ಕ್ಲೀನಾಗಿ ಅಂದರೆ ನಮಗೆ ಕಾಣಿಸುವ ರೀತಿಯಲ್ಲಿ ಮುದ್ರಿತವಾಗಿದೆಯಾ ಇಲ್ವಾ ಅಥವಾ ಅದರಿಂದ ಸರಿಯಾಗಿ ಮುದ್ರಿತ ಆಗಿಲ್ಲದೇ ಇದ್ದರೆ ಅದರ ಒಂದು
ಪೂರ್ಣವಾದ ಮಾಹಿತಿಯನ್ನು ತಾವು ಪಡೆದುಕೊಂಡು ನಂತರ ತಾವು ಅದನ್ನು ಖರೀದಿ ಮಾಡಬೇಕಾಗುತ್ತದೆ ಈ ಖರೀದಿ ಮಾಡಿದಾಗ ತಾವು ರಸೀದಿಯನ್ನು ತಪ್ಪದೆ ಪಡೆಯಬೇಕಾಗುತ್ತದೆ ರಸೀದಿಯನ್ನು ಫಾರ್ಮ್ ಎಂ ನಮೂನೆಯಲ್ಲಿ ಅವರು ನೀಡಲಾಗುತ್ತದೆ ಈ ಒಂದು ರಸೀದಿಯಲ್ಲಿ ಅವರು ತಪ್ಪದೆ ಸಂಸ್ಥೆ ಮತ್ತು ಯಾವ ಒಂದು ರಸಗೊಬ್ಬರದ ಗ್ರೇಡ್ ಅಂತ ಅವರು ನಮೂದು ಮಾಡಬೇಕು ಅದರ ಬ್ಯಾಚ್ ನಂಬರ್ ಇದರ ಬ್ಯಾಚ್ ನಂಬರ್ ಅನ್ನು ಸಹ ನಮೂದು ಮಾಡಿ ಅದರ ದರ ಎಂಆರ್ಪಿ ದರ ಏನಿರುತ್ತದೆ ಅಂದ್ರೆ ಬ್ಯಾಗ್ ಮೇಲೆ ಏನಿರುತ್ತೆ ಅದೇ ಗರಿಷ್ಠ ಮಾರಾಟ ದರವಾಗಿರುತ್ತದೆ ಆ ಒಂದು ದರವನ್ನು ಅವರು ನಮೂದು ಮಾಡಿರಬೇಕು ಈ ಚೀಟಿಯನ್ನು ತಾವು ಭದ್ರವಾಗಿ ತಾವು ಬೆಳೆಗೆ ಬಳಸುವವರೆಗೂ ತಾವು ಇದನ್ನು ತಾವು ತಮ್ಮಲ್ಲಿ ಶೇಖರಿಸಿಟ್ಕೊಂಡಿರಬೇಕು ಜೊತೆಗೆ ರಸಗೊಬ್ಬರದ ಸ್ವಲ್ಪ ಪ್ರಮಾಣವನ್ನು ಸಹ ತಾವು ಶೇಖರಿಸಿಟ್ಕೊಂಡಿರಬೇಕು ನೀರಿನಲ್ಲಿ ಸಂಪೂರ್ಣ ಕರಗುವ ರಸಗೊಬ್ಬರಗಳನ್ನು ಮಾತ್ರ ಹನಿ ನೀರಾವರಿ ಮೂಲಕ ನೀಡಬೇಕಾಗುತ್ತದೆ ಯಾವುದೇ ರಸಗೊಬ್ಬರಗಳ ಮೇಲೆ ಕಾಂಪ್ಲೆಕ್ಸ್ ಅಂತ ರಸಗೊಬ್ಬರವನ್ನು ತಾವು ಕೊಂಡ್ಕೊಂಡು ಹೋದಾಗ ಅದನ್ನು ತಾವು ಡ್ರಿಪ್ ಮೂಲಕ ಆಯಿಸಬಾರ್ದು ಯಾಕಂದರೆ ಅದು ಶೇಕಡ 100% ಪ್ರಮಾಣದಲ್ಲಿ ನೀರಿನಲ್ಲಿ ಕರಗೋದಿಲ್ಲ ಯಾಕಂದರೆ ರಸಗೊಬ್ಬರವನ್ನು ತಯಾರು ಮಾಡಬೇಕಾದ್ರೇ ಅದರಲ್ಲಿ ಅನೇಕ ಒಂದು ಕ್ರಿಯೆಗಳನ್ನು ನಡೆಸಿರೋದ್ರಿಂದ ಈ ಒಂದು ಕಾಂಪ್ಲೆಕ್ಸ್ ಅನ್ನೋ ರಸಗೊಬ್ಬರಗಳನ್ನು ತಾವು ಡ್ರಿಪ್ ಮೂಲಕ ಆಯಿಸಬಾರ್ದು ಡ್ರಿಪ್ ಮೂಲಕ ಆಯಿಸಬೇಕಾದ್ರೆ ಶೇಕಡ 100% ನೀರಿನಲ್ಲಿ ಕರಗುವ ರಸಗೊಬ್ಬರ ಅಂತ ಅಂದರೆ 100% ವಾಟರ್ ಸಾಲಬಲ್ ಫರ್ಟಿಲೈಸರ್ ಅಂತ ಚೀಲದ ಮೇಲೆ ಯಾವ ರಸಗೊಬ್ಬರಗಳಿಗೆ ಹಾಕಿರ್ತಾರೋ ಅಂತ ಒಂದು ರಸಗೊಬ್ಬರಗಳನ್ನು ಮಾತ್ರ ತಾವು ಡ್ರಿಪ್ ಮೂಲಕ ಆಯಿಸೋದಕ್ಕೆ ತಾವು ಬಳಕೆ ಮಾಡಬಹುದಾಗಿರುತ್ತದೆ ಕೃಷಿ ತಜ್ಞರ ಶಿಫಾರಸು ಮತ್ತು ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಸೂಕ್ತ ಸಮಯದಲ್ಲಿ ಸರಿಯಾದ ಪ್ರಮಾಣದಲ್ಲಿ ರಸಗೊಬ್ಬರ ನೀಡುವುದು ಮಹತ್ವದ ಅಂಶ ತಾವು ರಸಗೊಬ್ಬರಗಳನ್ನು ಖರೀದಿ ಮಾಡಬೇಕಾದ್ರೆ ಕೇವಲ DAP ಅಥವಾ ಕೇವಲ ಯೂರಿಯಾ ಆ ರೀತಿ ಖರೀದಿ ಮಾಡಬಾರ್ದು ಶಿಫಾರಸು ಮಾಡಿರುವ ಹಾಗೆ ಸಮತೋಲನ ಪ್ರಮಾಣದ ಅಂದರೆ ಸಾರಜನಕ ರಂಜಕ ಪೊಟಾಷ್ ಅಂಶಗಳನ್ನು ಹೊಂದಿರುವ ಹಾಗೆ ರಸಗೊಬ್ಬರಗಳನ್ನು ಖರೀದಿ ಮಾಡಿ ನಾವು ಜಮೀನಿಗೆ ಬಳಸಬೇಕಾಗುತ್ತೆ ಅದು ಯಾವ ಬೆಳೆ ನಾವು ಬೆಳೀತಾ ಇದ್ದೀವಿ ಅನ್ನೋದ್ರ ಮೇಲೆ ಸಹ ನಿರ್ಧಾರವಾಗಿರುತ್ತದೆ ಇವಾಗ ಉದಾಹರಣೆಗೆ ಭತ್ತ ಬೆಳೆ ಬೆಳಿತೀವಿ ಅಂತ ರಾಗಿ ಬೆಳೆ ತೊಗರಿ ಜೋಳ ಅಥವಾ ಕಬ್ಬು ಯಾವುದೇ ಬೆಳೆ ಬೆಳೆದರೂ ಸಹ ಎಲ್ಲ ಬೆಳೆಗಳಿಗೂ ಕೃಷಿ ಇಲಾಖೆ ಏನು ಶಿಫಾರಸು ಮಾಡಿರುತ್ತದೆ ಆ ಪ್ರಮಾಣದಲ್ಲಿ ಮತ್ತು ನಮ್ಮ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಸಹ ಈಗ ಮಣ್ಣು ಪರೀಕ್ಷೆ ಆಧಾರಿತ ಕಾರ್ಡನ್ನು ಸಹ ನೀಡಲಾಗ್ತದೆ ಆ ಕಾರ್ಡ್ನಲ್ಲಿ ಶಿಫಾರಸು ಪ್ರಮಾಣವನ್ನು ಸಹ ಅವರು ನಮೂದು ಮಾಡಿರೋದ್ರಿಂದ ಆ ಶಿಫಾರಸಿನ ಪ್ರಮಾಣದ ರಸಗೊಬ್ಬರಗಳನ್ನು ತಾವು ನಿಗದಿತ ವೇಳೆಯಲ್ಲಿ ಅಂದರೆ ಮೇಲ್ಗೊಬ್ಬರವಾಗಿ ಮೂಲ ಗೊಬ್ಬರವಾಗಿ ಎಷ್ಟು ಕೊಡಬೇಕು ನಂತರ ಮೇಲ್ಗೊಬ್ಬರವಾಗಿ ಎಷ್ಟು ಕೊಡಬೇಕು ಅನ್ನೋದನ್ನು ನಾವು ಪರಿಗಣಿಸಿ ಅದನ್ನು ಕೊಡಬೇಕು ಉದಾಹರಣೆಗೆ ಭತ್ತ ಅಂದ್ಕೊಳ್ಳಿ ಭತ್ತದಲ್ಲಿ ಯೂರಿಯಾ ಮತ್ತು DAP ಕಾಂಪ್ಲೆಕ್ಸ್ ಈ ರೀತಿ ನಾವು ಬಳಸ್ತೀವಿ ಮೂಲ ಗೊಬ್ಬರವಾಗಿ ಕಾಂಪ್ಲೆಕ್ಸ್ ಮತ್ತು DAPಯನ್ನು ಬಳಸಿದಾಗ ಯೂರಿಯಾವನ್ನು ಮೇಲ್ಗೊಬ್ಬರವಾಗಿ ವಿವಿಧ ಮೂರು ಹಂತಗಳಲ್ಲಿ ಕೊಡಬೇಕಾಗುತ್ತೆ ಗಿಡ ತೆನೆ ಬರೋ ಸಮಯದಲ್ಲಿ ಆಗ್ಬೋದು ಅಥವಾ ತೆಂಡೆ ಒಡೆಯೋ ಸಮಯದಲ್ಲಿ ಮತ್ತು ಕಾಯಿ ಕಟ್ಟುವ ಸಮಯದಲ್ಲಿ ಈ ಥರ ಮೂರು ಹಂತಗಳಲ್ಲಿ ಬಳಸಬೇಕು ಅದೇ ರೀತಿ ಹೆಚ್ಚು ನೀರು ನಿಲ್ಲುವಂಥ ಈ ಭತ್ತದ ಬೆಳೆಯಲ್ಲಿ ನಾವು ಪೊಟ್ಯಾಷನ್ನು ಸಹ MOP ಪೊಟ್ಯಾಷನ್ನು ಸಹ ಈಗ ಮೂರು ಹಂತಗಳಲ್ಲಿ ಬಳಸಬೇಕು ಅಂತೇಳಿ ಶಿಫಾರಸು ಮಾಡಲಾಗಿದೆ ಯಾಕಂದರೆ ಪೊಟ್ಯಾಷ್ ಬೆಳೆಗಳಿಗೆ ಭಾಳ ಪ್ರಮುಖವಾದ ಬೇಕಾಗಿರುತ್ತದೆ ಯಾಕಂದರೆ ಇದು ರೋಗ ನಿರೋಧಕ ಶಕ್ತಿಯನ್ನು ಬೆಳೆಗಳಿಗೆ ಕೊಡೋದರಿಂದ ಇದನ್ನು ಮತ್ತು ಇದನ್ನು ಒಂದೇ ಹಂತದಲ್ಲಿ ಬಳಸೋದರಿಂದ ಬೆಳೆಗಳಿಗೆ ಪೂರ್ಣ ಅವಧಿಯಲ್ಲಿ ಅದು ದೊರೆಯದೇ ಇರುವುದರಿಂದ ಇದನ್ನು ಸಹ ನಾವು ಮೂರು ಸ್ಪ್ಲಿಟ್ ಡೋಸಸ್ ಅಂದರೆ ಮೂರು ಹಂತಗಳಲ್ಲಿ ಸಹ ಯೂರಿಯಾ ರೀತಿಯಲ್ಲಿ ಏನು ಶಿಫಾರಸು ಮಾಡಿರೋ ಪ್ರಮಾಣವನ್ನು ನಾವು ಬಳಕೆ ಮಾಡಬೇಕಾಗುತ್ತೆ ಎರೆಹುಳು ಗೊಬ್ಬರ ಸಾವಯವ ಗೊಬ್ಬರ ಸೇರಿಸಿ ಭೂಮಿ ಸಿದ್ಧತೆ ಮಾಡಿಕೊಂಡು ನಂತರ ಬೆಳೆಗೆ ಅವಶ್ಯಕವಾದ ರಸಗೊಬ್ಬರ ಬಳಸುವುದು ಸೂಕ್ತ ಪ್ರಧಾನ ಪೋಷಕಾಂಶಗಳ ಜೊತೆಗೆ ಲಘು ಪೋಷಕಾಂಶಗಳ ಪೂರೈಕೆಯತ್ತ ವಿಶೇಷ ಗಮನ ಹರಿಸಬೇಕು ಕೃಷಿ ಇಲಾಖೆ ಇವುಗಳನ್ನು ರಿಯಾಯಿತಿ ದರದಲ್ಲಿ ಒದಗಿಸುತ್ತಿದ್ದು ರೈತರು ಅದರ ಲಾಭ ಪಡೆದುಕೊಳ್ಳಬಹುದು ಆಯಾ ಬೆಳೆಗಳಿಗೆ ಏನು ಶಿಫಾರಸು ಮಾಡಿರ್ತಾರೆ ಆ ಒಂದು ಪ್ರಮಾಣದಲ್ಲಿ ನಾವು ರಸಗೊಬ್ಬರಗಳನ್ನು ಬಳಸಬೇಕು ಬೆಳೆಗೆ ಯಾವಾಗಲೂ ನಾವು ಬರೀ ರಸಗೊಬ್ಬರಗಳನ್ನು ಬಳಸಬಾರ್ದು ಮೊದಲಿಗೆ ನಾವು ಭೂಮಿ ಸಿದ್ಧತೆ ಮಾಡುವಾಗ ಕೊಟ್ಟಿಗೆ ಗೊಬ್ಬರ ಅಥವಾ ಸಾವಯವ ಗೊಬ್ಬರ ಎರೆಗೊಬ್ಬರ ಇಂಥ ಕಾಂಪೋಸ್ಟ್ ಗೊಬ್ಬರಗಳನ್ನು ನಾವು ಮೊದಲಿಗೆ ಸಾಕಷ್ಟು ಪ್ರಮಾಣದಲ್ಲಿ ಭೂಮಿಗೆ ಸೇರಿಸಿ ನಂತರ ಬಿತ್ತನೆ ಮಾಡುವ ಸಮಯದಲ್ಲಿ ನಾವು ರಸಗೊಬ್ಬರಗಳನ್ನು ಸೇರಿಸೋದ್ರಿಂದ ನಮಗೆ ಬೆಳೆಗಳಿಗೆ ಬೇಕಾಗುವಂಥ ಪೋಷಕಾಂಶಗಳು ಪರಿಪೂರ್ಣವಾಗಿ ಸಿಗೋದಕ್ಕೆ ಸಾಧ್ಯ ಆಗುತ್ತದೆ
ರಸಗೊಬ್ಬರ ಅಂದ ತಕ್ಷಣ ನಾವು ಏನು ಮಾಡ್ತೀವಿ ಈ ಮೂಲ ಗೊಬ್ಬರಗಳು ಅಂದ್ರೆ ಏನು ಕಾಂಪ್ಲೆಕ್ಸ್ ಯೂರಿಯಾ ಡಿಎಪಿ ತಗೊಳ್ತೀವಿ ಆದರೆ ಸಸ್ಯಗಳಿಗೆ 16 ಪೋಷಕಾಂಶಗಳ ಅವಶ್ಯಕತೆ ಇರುವುದರಿಂದ ಪ್ರಮುಖ ಪೋಷಕಾಂಶಗಳ ಜೊತೆಗೆ ಎರಡನೇ ಪೋಷಕಾಂಶಗಳು ಅಂದ್ರೆ ಲಘು ಪೋಷಕಾಂಶಗಳು ಸಹ ಬಹಳ ಅಗತ್ಯವಾಗಿರುತ್ತದೆ ಯಾಕೆಂದರೆ ಯಾವ ರೀತಿ ನಾವು ಆಹಾರದ ಜೊತೆಗೆ ವಿವಿಧ ತರಕಾರಿಗಳು ಹಣ್ಣು ಹಂಪಲುಗಳನ್ನು ನಾವು ತಗೊಳ್ತೀವೋ ಅದೇ ರೀತಿ ಸಸ್ಯಗಳಿಗೂ ಸಹ ಎಲ್ಲಾ ರೀತಿಯ ಪೋಷಕಾಂಶಗಳ ಅವಶ್ಯಕತೆ ಇರುತ್ತದೆ ಅದರಲ್ಲಿ ಪ್ರಮುಖವಾಗಿ ಈ ಲಘು ಪೋಷಕಾಂಶಗಳು ಬಹಳ ಪ್ರಮುಖ ಪಾತ್ರ ವಹಿಸುತ್ತದೆ ಲಘು ಪೋಷಕಾಂಶಗಳ ಕೊರತೆಯಿಂದ ಪ್ರಮುಖ ಪೋಷಕಾಂಶಗಳು ಸಮಯ ಕೆಲವು ಸಮಯದಲ್ಲಿ ಅದರ ಏನು ಬಳಕೆ ಅಥವಾ ಲಭ್ಯತೆ ಪ್ರಮಾಣ ಕಡಿಮೆ ಆಗುತ್ತದೆ ಅದು ಪೂರ್ಣವಾಗಿ ಅದನ್ನ ಹೀರಿಕೊಳ್ಳೋದಕ್ಕೆ ಸಸ್ಯಗಳಿಗೆ ಸಾಧ್ಯ ಆಗೋದಿಲ್ಲ ಅದರಿಂದ ನಾವು ಏನು ಇಲಾಖೆಯಿಂದ ಅಥವಾ ಕೃಷಿ ವಿಶ್ವವಿದ್ಯಾಲಯಗಳು ಅನೇಕ ಲಘು ಪೋಷಕಾಂಶಗಳನ್ನು ಶಿಫಾರಸು ಮಾಡಲಾಗಿದೆ ಅದರಲ್ಲಿ ಪ್ರಮುಖವಾಗಿ ಸತುವಿನ ಸಲ್ಫೇಟ್ ಬೋರಾಕ್ಸ್ ಮತ್ತೆ ಸಲ್ಫರ್ ಅಂದ್ರೆ ಗಂಧಕವನ್ನು ಒದಗಿಸುವುದಕ್ಕೋಸ್ಕರ ನಾವು ಜಿಪ್ಸಂ ಅನ್ನು ನಾವು ಒದಗಿಸ್ತಾ ಇದ್ದೀವಿ ಅನೇಕ ಮಿಶ್ರಣಗಳು ಲಘು ಪೋಷಕಾಂಶಗಳ ಮಿಶ್ರಣಗಳು ಅದರಲ್ಲಿ ಸತುವು ಇದೆ ಮ್ಯಾಂಗನೀಸ್ ಇದೆ ಬೋರಾನ್ ಮತ್ತೆ ಐರನ್ ಅಂದ್ರೆ ಫೆರಸ್ ಇವೆಲ್ಲಗಳ ಮಿಶ್ರಣದ ರಸ ಲಘು ಪೋಷಕಾಂಶಗಳನ್ನು ಸಹ ಇಲಾಖೆ ಮೂಲಕ ರಿಯಾಯಿತಿ ದರದಲ್ಲಿ ಒದಗಿಸಲಾಗುತ್ತದೆ ಇದನ್ನ ನಮ್ಮ ಎಲ್ಲಾ ರೈತ ಸಂಪರ್ಕ ಕೇಂದ್ರಗಳಲ್ಲಿ ದಾಸ್ತಾನು ಇರುತ್ತದೆ ತಾವು ಆ ರಿಯಾಯಿತಿ ದರದಲ್ಲಿ ದೊರೆಯುತ್ತಿರುವುದರಿಂದ ಇದರ ಪೂರ್ಣವಾದ ಬಳಕೆಯನ್ನು ತಾವು ಒಂದು ಏನು ಪ್ರಯೋಜನವನ್ನು ಪಡೆದುಕೊಳ್ಳಬೇಕು ಅಂತ ಕೋರ್ಕೊಳ್ತಾ ಇದ್ದೀವಿ ರಂಜಕ ಸತು ಕರಗಿಸುವ ಗಾಳಿಯಲ್ಲಿರುವ ರಂಜಕವನ್ನು ಬೆಳೆಗೆ ಒದಗಿಸುವ ಜೈವಿಕ ಗೊಬ್ಬರಗಳ ಬಳಕೆ ಕೂಡ ಹೆಚ್ಚಿನ ಇಳುವರಿ ಪಡೆಯಲು ಸಹಕಾರಿಯಾಗಿರುತ್ತದೆ ಜೈವಿಕ ಗೊಬ್ಬರಗಳನ್ನು ಸಹ ಇಲಾಖೆಯಿಂದ ನಾವು ರಿಯಾಯಿತಿ ದರದಲ್ಲಿ ನೀಡ್ತಾ ಇದ್ದೀವಿ ಜೈವಿಕ ಗೊಬ್ಬರಗಳನ್ನು ನೀಡ್ತಾ ಇದ್ದೀವಿ ಅನ್ನೋದಕ್ಕಿಂತ ಅದರ ಬಳಕೆಯನ್ನು ಹೆಚ್ಚು ಪ್ರೋತ್ಸಾಹಿಸಬೇಕಾದ ಅಗತ್ಯವಿದೆ ಯಾಕಂದರೆ ಜೈವಿಕಗಳ ಗೊಬ್ಬರಗಳ ಪ್ರಮಾಣ ಏನು ಬಳಕೆ ಮಾಡೋ ಪ್ರಮಾಣ ಕಡಿಮೆ ಇರುತ್ತೆ ಆದರೆ ಅದರ ಒಂದು ಪರಿಣಾಮ ತುಂಬ ಹೆಚ್ಚಾಗಿರ್ತದೆ ಈ ಅಂತಹ ಒಂದು ಜೈವಿಕ ಗೊಬ್ಬರಗಳಾದರೆ ರಂಜಕ ಕರಗಿಸುವ ಜೈವಿಕ ಗೊಬ್ಬರ ಸತು ಕರಗಿಸುವ ಜೈವಿಕ ಗೊಬ್ಬರ ಜೊತೆಗೆ ಸಾರಜನಕವನ್ನು ಗಾಳಿಯಲ್ಲಿರುವಂಥ ಸಾರಜನಕವನ್ನು ಹೀರಿಕೊಂಡು ಅದನ್ನು ಬೆಳೆಗಳಿಗೆ ಪರಿವರ್ತನೆ ಮಾಡಿ ಒದಗಿಸುವಂಥ ರೈಸೋಬಿಯಂ ಆಗಿರ್ಬೋದು ಅಜೋಸ್ಪೈರಿಲಮು ಅಜೋಟೋಬ್ಯಾಕ್ಟರ್ ಈ ರೀತಿ ಅನೇಕ ಜೀವಾಣುಗಳನ್ನು ಮತ್ತು ಈ ಎಲ್ಲ ಜೀವಾಣುಗಳ ಮಿಶ್ರಣ ಅಂದರೆ ಅದರಲ್ಲಿ ಸಾರಜನಕವನ್ನು ಹೀರಿಕೊಳ್ಳುವಂಥ ಜೀವಾಣು ಇರುತ್ತೆ ರಂಜಕನ ಕರಗಿಸುವ ಜೀವಾಣು ಇರುತ್ತೆ ಮತ್ತು ಪೊಟಾಷನ್ನು ಕರಗಿಸುವಂಥ ಜೀವಾಣುಗಳು ಸಹ ಇರುವಂಥ ಮಿಶ್ರಣಗಳನ್ನು ಸಹ ನಾವು ಇಲಾಖೆ ಮೂಲಕ ಎಲ್ಲ ರೈತ ಸಂಪರ್ಕ ಕೇಂದ್ರಗಳ ಮೂಲಕ ನಾವು ರಿಯಾಯಿತಿ ದರದಲ್ಲಿ ಒದಗಿಸ್ತಾ ಇದ್ದೀವಿ ಇದರ ಪೂರ್ಣವಾದ ಒಂದು ಪ್ರಯೋಜನವನ್ನು ರೈತ ಬಾಂಧವರು ಪಡೆದುಕೊಳ್ಬೇಕು ಇದನ್ನು ನಾವು ಬಿತ್ತನೆ ಬೀಜಕ್ಕೆ ಲೇಪನ ಮಾಡಿ ಬಳಸ್ಬೋದು ಒಂದು ಅಂದರೆ ಬಿತ್ತನೆ ಬೀಜಕ್ಕೆ ಬಿತ್ತನೆಗೆ ಮುಂಚೆ ಒಂದು 2-3 ಗಂಟೆಗಳ ಮುಂಚೆ ಅದಕ್ಕೆ ಲೇಪನ ಮಾಡಿಬಿಟ್ಟು ನೆರಳಲ್ಲಿ ಒಣಗಿಸಿ ಅದನ್ನು ಬಿತ್ತನೆ ಮಾಡಬೇಕು ಇನ್ನೊಂದು ಅದನ್ನು ನಾವು ಸ್ಪ್ರೇ ಸಹ ಅಂದರೆ ಅದು ಲಿಕ್ವಿಡ್ ಫಾರ್ಮುಲೇಷನ್ ಅಂದರೆ ದ್ರವ ರೂಪದಲ್ಲಿ ಇರೋದರಿಂದ ಅದನ್ನು ನಾವು ಬೆಳೆಗಳಿಗೆ ಸೂಕ್ತ ಸಮಯದಲ್ಲಿ ಸೂಕ್ತ ಹಂತದಲ್ಲಿ ನಾವು ಅದನ್ನು ಸಿಂಪಡಣೆ ಮಾಡೋದ್ರ ಮೂಲಕನೂ ಸಹ ನಾವು ಜೈವಿಕ ಜೀವಾಣುಗಳನ್ನು ನಾವು ಭೂಮಿಗೆ ಸೇರಿಸ್ಬೋದು ಸೇರಿಸೋದ್ರಿಂದ ಹೆಚ್ಚು ಪರಿಣಾಮಕಾರಿಯಾಗಿ ನಮ್ಮ ಬೆಳೆಗಳಿಗೆ ಬೇಕಾಗಿರುವಂಥ ಪೋಷಕಾಂಶಗಳನ್ನು ಒದಗಿಸೋದಕ್ಕೆ ಸಾಧ್ಯವಾಗುತ್ತದೆ ಇದರಿಂದ ಬೇಸಾಯದ ಖರ್ಚು ಸಹ ನಮಗೆ ಕಡಿಮೆ ಆಗುತ್ತದೆ ರಸಗೊಬ್ಬರದ ಕ್ರಮೇಣ ನಾವು ಪ್ರತಿ ವರ್ಷ ಈ ಒಂದು ಪ್ರಕ್ರಿಯೆಯನ್ನು ನಾವು ಮಾಡಿದಾಗ ಕ್ರಮೇಣ ನಾವು ಬೇಸಾಯದ ಖರ್ಚನ್ನು ಸಹ ಕಡಿಮೆ ಮಾಡಿಕೊಳ್ಬೋದು ಮತ್ತು ಉತ್ತಮವಾದ ಇಳುವರಿಯನ್ನು ಸಹ ಪಡೆಯೋದಕ್ಕೆ ಸಾಧ್ಯ ಆಗುತ್ತದೆ ರೈತ ಬಾಂಧವರು ಸಮರ್ಪಕವಾಗಿ ಗೊಬ್ಬರಗಳ ನಿರ್ವಹಣೆ ಕೈಗೊಂಡಲ್ಲಿ ಉತ್ಪಾದನಾ ವೆಚ್ಚ ತಗ್ಗಿಸಿಕೊಂಡು ಉತ್ತಮ ಇಳುವರಿ ಪಡೆಯಬಹುದು ಒಟ್ಟಾರೆ ರೈತ ಬಾಂಧವರೇ ನಾವು ಮುಖ್ಯವಾಗಿ ಗಮನಿಸಬೇಕಾಗಿರುವುದಂದರೆ ರಸಗೊಬ್ಬರಗಳನ್ನು ಬಳಸಬೇಕಾದಲ್ಲಿ ಸಮತೋಲನವಾದ ರಸಗೊಬ್ಬರಗಳನ್ನು ಶಿಫಾರಸು ಪ್ರಮಾಣದಲ್ಲಿ ಮತ್ತು ಅದಕ್ಕೆ ಪೂರಕವಾದ ಬೇಕಾಗಿರುವಂಥ ಲಘು ಪೋಷಕಾಂಶಗಳ ಜೊತೆಗೆ ನಾವು ರಸಗೊಬ್ಬರಗಳನ್ನು ಬಳಸಬೇಕಾಗುತ್ತೆ ಇದರಿಂದ ಮಾತ್ರ ನಾವು ಸಸ್ಯಗಳಿಗೆ ಎಲ್ಲ ರೀತಿಯ ಪೋಷಕಾಂಶಗಳನ್ನು ಒದಗಿಸೋದಕ್ಕೆ ಸಾಧ್ಯ ಆಗಿ ಉತ್ತಮವಾದ ಇಳುವರಿಯನ್ನು ಸಹ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ